ಕೊಡಬಾರ್ದು, ಇದು ಹೋಮ್ ಮಿನಿಸ್ಟ್ರಿ ಕೊಡಬಾರ್ದು. ಬಿಕಾಸ್ ಈ ದೇಶದ ಕಾನೂನು ತಂದಿರ್ತಕ್ಕಂಥದ್ದು ಮತ್ತೆ ಅವರ ಚಿಂತನೆ, ಏನು ಗುಜರಾತ್ ಮಾದರಿ ಚಿಂತನೆ ಇದೆ ಅದು ರಾಜ್ಯದ ಬೇರೆ ಕಡೆಗಳಲ್ಲಿ ಕೂಡ ಪಸರಿಸಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜಿಲ್ಲೆಗೆ ಬರುವುದನ್ನು ಕೂಡಲೇ ತಡೆಯಬೇಕು. ದಿಸ್ ಈಸ್ ಅವರ್ ರಿಕ್ವೆಸ್ಟ್ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್. ಒಂದು ವೇಳೆ ಬಂದರೆ ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ನಮಗೆ ಇಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ಅವರು ಅಂತ ಹೇಳೋದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಶಾಂತಿ ನೆಲೆಸಿದೆ. ಈಗ ಅವರು ಬರುವುದಕ್ಕಿಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ, ಯಾರು ವೇದವ್ಯಾಸ ಕಾಮತ್ ಅವರಿಗೆ, ಅಲ್ಲಿ ಇಬ್ಬರು ಸತ್ತರಲ್ಲ, ಅದು ಹೇಗೆ ಸತ್ತರು ಅಂತ ಮೊದಲು ಅವರನ್ನು ಕಳಿಸಿ ಕೇಳಿ ಬರಲಿಕ್ಕೆ, ಅಲ್ಲಿ ಏನಾಯಿತು ಅಂತ ಒಮ್ಮೆ ನೋಡಿ ಬರಲಿ. ಇದುವರೆಗೆ ಅವ್ರ ಮನೆಗಳಿಗೆ ಕಾಲಿಡಲಿಲ್ಲ ಇವರು. ಅವ್ರು ಎಲ್ಲಿ, ನನಗೆ ಗೊತ್ತಿಲ್ಲ ಎಲ್ಲಿ ಇದೆ, ಏನು ಭಯನ ಏನು ನನಗೆ ಗೊತ್ತಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಷ್ಟು ದೊಡ್ಡ ಗಲಾಟೆ ಆಗಿ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿ ನಡೀತಾ ಇದೆ. ವಿಧಾನಸಭೆ ವಿಧಾನ ಪರಿಷತ್ ಸಭಾ ನಾಯಕರು ಅವರ ಮನೆಗಳಿಗೆ ಭೇಟಿ ನೀಡಲಿಲ್ಲ, ಆ ಭಾಗದ ಜನರ ಹತ್ರ ಹೋಗಲಿಲ್ಲ, ಆಸ್ಪತ್ರೆಯಲ್ಲಿದ್ದವ್ರನ್ನ ಕೇಳಲಿಲ್ಲ. ಅವ್ರ ದೇಶದ ಪ್ರಜೆಗಳಲ್ವ, ಯಾಕೆ ಕೇಳಲಿಲ್ಲ ನೀವು? ಅವ್ರ ಕರೆದು ಅವ್ರಿಗೆ ಅವ್ರ ಜೊತೆ ಮಾತಾಡಿಲ್ಲ. ಮತ್ತು ಇನ್ನು ರಾಷ್ಟ್ರದ ಹೋಮ್ ಮಿನಿಸ್ಟರ್ ಬಂದು ಇನ್ನು ಮತ್ತೆ ಗಲಾಟೆ ಮಾಡಲಿಕ್ಕೆ, ಅದಕ್ಕೆ ಆಸ್ಪದ ಕೊಡಬಾರ್ದು. ನಿನ್ನೆ ನಾನು ಹೋಗ್ತಾ ಇದ್ದೆ 4 ತಾರೀಕು ದಿವಸ ಹೋಗ್ತಾರೆ, 1,000 ಪೊಲೀಸು ಯಾವುದರ ಮಧ್ಯೆ, ನೆಹರು ಮೈದಾನಕ್ಕೆ ಪ್ರೊಟೆಕ್ಷನ್. ಯಾಕ್ರಿ ಹೆದರಿಕೆ ಇದೆಯಾ ನಿಮಗೆ? 1,000 ಪೊಲೀಸು, ನಾನು ಕೇಳಿದೆ ಡ್ರೈವರ್ ಹತ್ರ ಉನ್ನಿಂಚಿನ ಮರೆ ಮೂಲು ಈತ್ ಪೊಲೀಸ್ ಅಂತ. ಅಯ್ಯ ನಿಮಗೆ ಜನನಾಯಕರ ಬಗ್ಗೆ ಅವರು ಪ್ರೊಟೆಸ್ಟ್ ಮಾಡುವುದಿಲ್ಲ ಅಂತ ಹೇಳಿದ ಮೇಲೆಯೂ ನೀವು 1,000 ಪೊಲೀಸ್ ಆಗ್ತೀರಿ ಅಂತ ಮಾಡುವುದಿಲ್ಲ ಅಂತ ಹೇಳಿದ ಮೇಲೆಯೂ, ಜವಾಬ್ದಾರಿ ಹೇಳಿದ ಮೇಲೆಯೂ, ರಾಜಕಾರಣಿಗಳಿಗೆ ಮೇಲೆ ನಿಮಗೆ ನಂಬಿಕೆ ಇಲ್ಲ? 19ನೇ ತಾರೀಕಿದ್ದ ಕೇಸ್ ನಿಮಗೆ ನಂಬಿಕೆ ಇಲ್ಲ? ರಾಜಕಾರಣಿಗಳ ಬಗ್ಗೆ ನಿಮಗೆ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಂಬಿಕೆ ಇಲ್ಲ? ಗೋಲಿಬಾರ್ ಮಾತ್ರ ಮಾಡುವುದ? ಗೋಲಿಬಾರ್ ಮಾತ್ರ ಅಲ್ಲಿ ಹೇಳಿದ್ರಲ್ಲ ಸುರೇಶ್ ಅಂಗಡಿ ಫೈರ್ ಮಾಡುದು. ಹೌದು, ಸುರೇಶ್ ಅಂಗಡಿ ಹೇಳಿದ್ರಲ್ಲ ಬಂದೂಕುಗಳಿಗೆ ಚಾರ್ಜ್ ಕೊಡ್ತಾ ಇರಬೇಕು ಅಂತ. ಅದು ಮಾಡಲಿಕ್ಕೆ ಮತ್ತೊಮ್ಮೆ ಈ ರಾಜ್ಯಕ್ಕೆ ಅಮಿತ್ ಶಾ ಬರುವುದನ್ನು ತಡೆಯಬೇಕು. ಗೋ ಬ್ಯಾಕ್ ಅಮಿತ್ ಶಾ. ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೇನೆ. ಗೋಲಿಬಾರ್ ಮಾಡೋದಕ್ಕೆ ಕೆಲವು ಅವ್ರು ಬಂದ್ರೆ ಸತ್ಯಾಗ್ರಹ ಕೂತ್ಕೊಳ್ತೇನೆ. ಐ ವಿಲ್ ನಾಟ್ ಅಲೌ ಆದ ಲೆಜಿಸ್ಲೇಟರ್ ನಾನು ಹರೀಶ್ ಇಬ್ರು. ಈಗ ಈಗ ಅವರು ಬರೋ ಪರಿಸ್ಥಿತಿ ಸರಿ ಇಲ್ಲ. ದಿ ಎಂಟೈರ್ ಎಪಿಸೋಡ್ ಇಸ್ ಬಿಕಾಸ್ ಆಫ್ ದಿ ಹೋಮ್ ಮಿನಿಸ್ಟರ್. ನೀವು ಕೇಳಿದ್ರೆ ಟಿ ವಿಯಲ್ಲಿ ಬರುವುದಿಲ್ಲ, ನಾನು ಹೇಳಿದ್ರೆ.